ಈ ಸಿನಿಮಾದ ಹೇಳಿರೋ ಹಾಗೆ ಈ ಸಿನಿಮಾದ ನಿರ್ದೇಶಕ. ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಸಿನಿಮಾ ಮಾಡಿದ್ದೆ, ರಾಜ್ ಬಹದ್ದೂರ್ ಅಂತ. ಆ ಒಂದು 7 ಇಯರ್ಸ್ ಆಯಿತು, ಆ ಲಾಂಗ್ ಗ್ಯಾಪಲ್ಲಿ ಮತ್ತೊಂದು ಸಿನಿಮಾನ ಮಾಡಿದ್ದೀನಿ. ಮೇನ್ ಕಾರಣ ಪ್ರೊಡ್ಯೂಸರ್ ಕೃಷ್ಣ ಸರ್, ಅವ್ರಿಗೆ ಇಲ್ಲಿಂದಲೇ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ನನ್ನ ಎಲ್ಲ ಟೆಕ್ನಿಷಿಯನ್ಸ್, ಡಿ ಒ ಪಿ ಸರ್, ವೀರೇಶ್ ಸರ್ ಇದ್ದಾರೆ. ಅವರಿಲ್ಲ ಅಂದಿದ್ರೆ ಈ ಸಿನಿಮಾ ಆಗ್ತಿದ್ದಿಲ್ಲ, ಯಾಕಂದರೆ ನಾವು ಅಂದ್ಕೊಂಡಿರೋ ಬಜೆಟು, ನಾವು ಅಂದ್ಕೊಂಡಿರೋ ರೀತಿ ಪ್ಲ್ಯಾನ್ ಮಾಡಿ ಶೂಟ್ ಮಾಡೋದಕ್ಕೆ ಮೇನ್ ಸಪೋರ್ಟ್ ವೀರೇಶ್ ಸರ್, ಥ್ಯಾಂಕ್ ಯು. ಮತ್ತು ಸಿನಿಮಾ ಒಂದು ಲವ್ ಸ್ಟೋರಿ, ತುಂಬ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡಿದ್ರೆ ಅವ್ರ ಲೈಫಲ್ಲಿ ಏನೆಲ್ಲ ನಡೆಯುತ್ತೆ, ಇದ್ದಕ್ಕಿದ್ದಂಗೆ ಒಂದಿನ ಅವಳು ಸತ್ತೆ ಹೋದ್ಲು ಅಂದರೆ ಅವ್ನ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ. ಅದೇ ರೀತಿಯಲ್ಲಿ ಬದುಕು ಬಂದರೆ ಅವಳು ಮತ್ತೆ ಇವನೇನೆಲ್ಲ ಕಷ್ಟನ ಫೇಸ್ ಮಾಡಬೇಕಾಗತ್ತೆ ಅನ್ನೋದ್ರ ಮೇಲೆ ಹೋಗಿರುವಂಥ ಒಂದು ಕಂಟೆಂಟ್ ಸಬ್ಜೆಕ್ಟು. 4 ತುಂಬ ಒಳ್ಳೆ ಟ್ಯೂನ್ಗಳನ್ನ ಕೊಟ್ಟಿದ್ದರು. ವಿಜಯ್ ಆಡ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಕೊರಿಯೋಗ್ರಾಫ್ ಮಾಡಿರೋದು ನನ್ನ ಸ್ನೇಹಿತರು ಅನ್ಬೋದು, ಅಣ್ಣ ಅನ್ಬೋದು, ನಾಗೇಶ್ ಮಾಸ್ಟ್ರು. ತುಂಬ ಮುಂದೆ ಬರಲ್ಲ ಅವ್ರು, ಯಾವಾಗಲೂ ಹಿಂದೆನೇ ಇರ್ತಾರೆ, ಕೆಲಸದ ವಿಷಯದಲ್ಲಿ ಮಾತ್ರ ಮುಂದೆ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಸರ್ ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ಇನ್ನಿಬ್ಬರನ್ನ ನಾನು ನೆನೆಸ್ಕೊಬೇಕು, ಒಬ್ಬರು ನನ್ನ ಫೈಟ್ ಮಾಸ್ಟ್ರು ವೈಲೆಂಟ್ ವೇಲೂರು. ಮಾಸ್ಟರ್ ಥ್ಯಾಂಕ್ ಯು, ನೀವು ಇದ್ದೀರಾ ಇಲ್ಲಿ. ಭಾರ್ಗವಿಗೆ ಡೇ 1 ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಸಿದ್ದು ಅವರು, ಅದೇ ರೀತಿಯಲ್ಲಿ ಡ್ಯಾನ್ಸು ಅಷ್ಟೆ ಡೇ 1 ಸ್ಟಾರ್ಟ್ ಮಾಡಿಸಿದ್ದು ನಾಗೇಶ್ ಮಾಸ್ಟ್ರು. ಜೊತೆಯಲ್ಲಿ ನಮ್ಮ ಕೌರವ್ ವೆಂಕಟೇಶ್ ಮಾಸ್ಟ್ರು. ಮಾಸ್ಟರ್ ನಿಮಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ವಿಭಿನ್ನವಾಗಿದೆ ಅಥವಾ ತುಂಬ ಅದ್ಭುತವಾಗಿದೆ ಕತೆ ಅಂತ ಹೇಳಲ್ಲ, ನಾರ್ಮಲ್ ಲವ್ ಸ್ಟೋರಿನೇ. ಆ ನಾರ್ಮಲ್ ಲವ್ ಸ್ಟೋರಿಯಲ್ಲಿ ಆ ಟ್ವಿಸ್ಟು ಮತ್ತು ಟರ್ನ್ಗಳು ಏನಿದೆ ಸ್ಕ್ರೀನ್ ಪ್ಲೇಯಲ್ಲಿ ಅದರಲ್ಲಿ ತೊಗೊಂಡೋಗಿದ್ವಿ. ಮಳವಳ್ಳಿ ಸಾಯಿಕೃಷ್ಣ ಅವರು ತುಂಬ ಅದ್ಭುತವಾಗಿ ಸಂಭಾಷಣೆಯನ್ನು ಬರೆದಿದ್ದಾರೆ. ಇಡೀ ಸಿನಿಮಾನ ಥ್ರೋಔಟ್ ಸ್ಕ್ರೀನ್ ಪ್ಲೇಯಿಂದ ಜೊತೆಯಲ್ಲಿ ಸಂಭಾಷಣೆಗೂ ಜೊತೆಯಲ್ಲಿ ಕುತ್ಕೊಂಡು ಹೆಲ್ಪ್ ಮಾಡಿದಂಥವ್ರು ಮಳವಳ್ಳಿ ಸಾಯಿಕೃಷ್ಣ ಸರ್, ಅವ್ರಿಗೂ ನಾನು ಇಲ್ಲಿ ನೆಲೆಸ್ಕೊಳ್ತೀನಿ. ಜೊತೆಯಲ್ಲಿ ನನ್ನ ಪಾತ್ರ ವರ್ಗಕ್ಕೆ ಬಂದರೆ ವರ್ಧನ್ ಸರ್, ತುಂಬ ಸಣ್ಣ ಪಾತ್ರನೂ ಮಾಡಿದ್ರು ತುಂಬ ಅಚ್ಚುಕಟ್ಟಾಗಿ ನಾವು ಹೇಳಿದ ಟೈಮಿಗೆ ಬಂದು ತುಂಬ ಮುದ್ದಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ಯಶ್ ಶೆಟ್ಟಿ ಸರ್, ನಾವು ಬಿಫೋರ್ ಒಂದು ಸರ್ ಹೇಳ್ದಂಗೆ ಆವಾಗಲೇ ಒಂದು ಸಿನಿಮಾ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಒಂದು 3 ಇಯರ್ಸ್ ಬ್ಯಾಕಲ್ಲಿ, ಕಾರಣಾಂತರಗಳಿಂದ ಅದಾಗಿಲ್ಲ. ಅದಾದಮೇಲೆ ನಾನು ಕೇಳ್ಕೊಂಡಾಗ ಈ ಥರ ಒಂದು ಪಾತ್ರ ಇದೆ, ಹೊಸ ಹೀರೋ, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಆ ಹೀರೋ ಇನ್ನೊಂದು ಸ್ಟೆಪ್ ಹೋಗೋಕ್ಕೆ ಈಸಿ ಆಗುತ್ತೆ ಅಂದಾಗ ತುಂಬ ಖುಷಿಯಿಂದ ಪ್ರೀತಿಯಿಂದ ಬಂದು ಒಪ್ಕೊಂಡು ಮಾಡಿದ್ರು ನಾನು ಕರೆದಿರೋ ಟೈಮಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.